ಟೇಸ್ಟಿ ಫುಡ್ಗೆ ಸ್ವಾಗತ. ನಾವಿವತ್ತು ಪಲಾವ್ ಮಾಡಿ ತೋರಿಸ್ತಿದ್ದೀನಿ. ತರಕಾರಿ ಪಲಾವು ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ತುಂಬ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡ್ಕೋಬೇಕು, ಚೆಂದ ಇರುತ್ತೆ. ಇದಕ್ಕೆ ಬೇಕಾಗಿದ್ದಂಥ ಸಾಮಗ್ರಿಗಳು: 1/4 ಕೆಜಿ ಅಕ್ಕಿ, 1/4 ಕೆಜಿ ಬೀನ್ಸು, 3 ಟೊಮೆಟೊ ದೊಡ್ಡದು, 1 ನವಿಲುಕೋಸು, 2 ಚಿಕ್ಕದು ಆಲೂಗಡ್ಡೆ, 1/4 ಲೀಟ್ರ್ ಮೊಸರು, 2 ಕ್ಯಾರೆಟು, 3 ನೀರುಳ್ಳಿ, ಬಟಾಣಿ 1/4 ಕೆಜಿ, ಹಸಿಮೆಣಸಿನ್ಕಾಯಿ 1-10, ಇದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮಿಕ್ಸ್ ಇದೆ 1/1 ಕಟ್ಟು, ಇದು ಪಲಾವ್ ಎಲೆ ಅಂತ ಹೇಳಿಬಿಟ್ಟು, ಇದು ಬೆಳ್ಳುಳ್ಳಿ, ಇದು ಶುಂಠಿ, ಇದು ಮಸಾಲೆ ಸಾಮಾನು ಚಕ್ಕೆ ಲವಂಗ ಏಲಕ್ಕಿ, ಇದು ಅರಿಶಿನ ಪುಡಿ, ಉಪ್ಪು, ಧನಿಯ ಪುಡಿ, ಲಿಂಬೆಹಣ್ಣು 1/4, ಎಣ್ಣೆ. ಈಗ ಸ್ಟವಲ್ಲಿ ಪಾತ್ರೆ ಇಟ್ಕೊಂಡು ಮಸಾಲೆ ಸಾಮಾನೆಲ್ಲ ಹಾಕ್ಕೊಳ್ತಿದ್ದೀನಿ. ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆ ಅಂತ ಅದು ಹಾಕ್ಕೊಳ್ತಿದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊಂಡೆ, ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ. ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಟೊಮೆಟೊಗೆ, ಟೊಮೆಟೊ ಸ್ಮೂತಾಗಿ ಬೇಯುತ್ತೆ. ನಾನು ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಇವಾಗ ಟೊಮೆಟೊ ಎಲ್ಲ ಸ್ಮೂತ್ ಆಗ್ತಾ ಬಂತು, ಈ ಥರ ಬೇಗ ಬೇಯುತ್ತೆ ಟೊಮೆಟೊ. ಇವಾಗ ನವಿಲುಕೋಸು ತರಕಾರಿನೆಲ್ಲ ಹಾಕ್ಕೊಳ್ಳೋಣ. ನವಿಲುಕೋಸು ಬೀನ್ಸು ಹಾಕ್ಕೊಂಡೆ, ಕ್ಯಾರೆಟ್ ಹಾಕ್ಕೊಳ್ತಾಯಿದ್ದೀನಿ, ಇವಾಗ ಬಟಾಣಿ ಹಾಕ್ಕೊಳ್ತಾಯಿದ್ದೀನಿ, ಆಲೂಗಡ್ಡೆ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಮಿಕ್ಸ್ ಆಯಿತು ಇವಾಗ ತರಕಾರಿ. ಈಗ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಚೆಂದ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಮುಚ್ಚಿಟ್ಬಿಡೋಣ ಇದನ್ನು. ಇವಾಗ ಮಸಾಲೆ ಸಾಮಾನು ಹಾಕ್ಕೊಳ್ತಿದ್ದೀನಿ: ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಒಟ್ಟಿಗೆ ಹಾಕ್ಕೊಳ್ತಾಯಿದ್ದೀನಿ. ಇದು 1/1 ಕಟ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು. ಸ್ವಲ್ಪ ನೀರು ಹಾಕ್ಕೊಂಡು ಇದು ರುಬ್ಕೋಬೇಕು. ಇವಾಗ ಇದು ರುಬ್ಕೊಂಡಿದ್ದಾಗಿದೆ, ಈಗ ತರಕಾರಿನೂ ಬೆಂದಿದೆ. ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡು ತರಕಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಆಯಿತು ಎಲ್ಲ. ಇವಾಗ ಮೊಸರು ಹಾಕ್ತಾಯಿದ್ದೀನಿ, ಧನಿಯ ಪುಡಿನೂ ಹಾಕ್ಕೊಂಡೆ, ಲಿಂಬೆಹಣ್ಣು ಹಾಕ್ತೆ 1, ಲಿಂಬೆಹಣ್ಣಿನ ಜ್ಯೂಸು, ಮತ್ತು ಇವಾಗ ಎಲ್ಲ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಎಲ್ಲ ಮಿಕ್ಸು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇವಾಗ ಅಕ್ಕಿ ಹಾಕೊಳ್ತಾಯಿದ್ದೀನಿ, 1/2 ಕೆಜಿ ಅಕ್ಕಿ ತೊಳೆದಿಟ್ಕೊಂಡಿದ್ದೆ, ಅಕ್ಕಿ ಹಾಕಿ ಎಲ್ಲ ಮಿಕ್ಸ್ ಕೊಡೋಣ ಒಂದ್ಸರಿ. ಇವಾಗ ಎಲ್ಲ ಮಿಕ್ಸ್ ಆಯಿತು ಆಲ್ಮೋಸ್ಟು. ಇವಾಗ ಅದಕ್ಕೆ ಬೇಕಾಗಿದ್ದಷ್ಟು 1/2 ಕ್ಕೆ 2 ನೀರು ಅಳತೆ ಮಾಡಿಟ್ಕೊಂಡು ಅದನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡು ಲೆಮನ್ದು ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಬಿಸಿ ನೀರಲ್ಲಿ. ಅದೆಲ್ಲ ಫುಲ್ಲು ಇದಕ್ಕೆ ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸ್ ಕೊಡೋಣ ಮತ್ತೆ. ಮಿಕ್ಸ್ ಕೊಡುವಾಗ ಒಟ್ರಾಸಿ ತಿರುಗಿಸ್ಬೇಡಿ, ಇದೊಂದು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು, ಇಲ್ಲಾಂದರೆ ಅಕ್ಕಿಯೆಲ್ಲ ಒಡೆದೋಗುತ್ತೆ. ನೀವು ಮೆಲ್ಲ ಆ ಕಡೆ ಈ ಕಡೆಯಿಂದ ಸ್ವಲ್ಪ ಮಿಕ್ಸ್ ಕೊಟ್ಕೊಂಡ್ರೆ ಆಯಿತು. ಇವಾಗ ಪಲಾವು ರೆಡಿಯಾಗಿದೆ ನೋಡಿ, ಈ ಥರ ಬಂದಿದೆ ಪಲಾವು. ನಿಮಗಿಷ್ಟ ಆಯಿತು ಅಂದರೆ
ನೋಡಿ ನೀವೊಂದ್ಸರಿ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿದವರು ನಮ್ಮ ಚಾನಲ್ಗೆ, ನಮ್ಮ ವೀಡಿಯೋಗೆ ಚೆನ್ನಾಗಿದ್ದರೆ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.